ಜಗಜ್ಯೋತಿ ಬಸವೇಶ್ವರರ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ಸಮಾನತೆಯ ಹರಿಕಾರರಾಗಿ ಉಚ್ಚ ನೀಚಿತನವನ್ನು ಎಲ್ಲವನ್ನು ತೆಗೆದುಹಾಕುವಂತಹ ನಿಟ್ಟಿನಲ್ಲಿ ಅನುಭವ ಮಂಟಪದಲ್ಲಿ ಏನು ಸಭೆಯನ್ನು ನಡೆಸ್ತಾ ಇದ್ರು ಅವತ್ತಿನ ಸಂದರ್ಭ ಮತ್ತು ಇವತ್ತು ಪ್ರಸ್ತುತ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಕೂಡ ಜಗಜ್ಯೋತಿ ಬಸವೇಶ್ವರರ ಅನುಯಾಯಿಗಳಾಗಿ ಇವತ್ತು ಬಸವೇಶ್ವರರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ದೇಶವನ್ನು ಮುನ್ನಡೆಸ್ತಾ ಇದ್ದೇವೆ. ವಿಶೇಷವಾಗಿ ಮಹಿಳೆಯರಿಗೆ ಒಂದು ಆದ್ಯತೆ ಕೊಡಬೇಕನ್ನತಕ್ಕಂಥ ಏನು ಕಲ್ಪನೆ ಬಸವಣ್ಣವ್ರಿಗಿತ್ತು ಅದನ್ನು ಇವತ್ತು ಅಕ್ಷರಶಃ ಸತ್ಯಗೊಳಿಸುವಂಥ ನಿಟ್ಟಿನಲ್ಲಿ ಮಹಿಳೆಯರಿಗೆ 33% ಪ್ರಾತಿನಿಧ್ಯ ಕೊಡುವ ಮುಖಾಂತರ ಅವತ್ತಿನ ಜಗಜ್ಯೋತಿ ಬಸವೇಶ್ವರರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಸನ್ಮಾನ್ಯ ಮೋದಿಯವರು ಇವತ್ತು ಸಾಕ್ತಾ ಇದ್ದಾರೆ. 12ನೇ ಶತಮಾನದಲ್ಲಿ ನಡೆದತಕ್ಕಂಥ ವಚನ ಕ್ರಾಂತಿ ಇವತ್ತು ಎಷ್ಟು ಸರಳವಾಗಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನು ಜಗಜ್ಯೋತಿ ಬಸವೇಶ್ವರ ಹೇಳಿದರು. ಯಾವಾಗಲೂ ಕೂಡ ನಾವು ಕಾಯಕವನ್ನು ಮಾಡಬೇಕು ಮತ್ತು ಕೈಲಾಸವನ್ನು ಕಾಣಬೇಕು, ದುಡಿದು ತಿನ್ನಬೇಕಂತಕ್ಕಂಥ ಒಂದೇ ವಾಕ್ಯದಲ್ಲಿ ಒಂದೇ ವಚನದಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥ ಇವತ್ತು ನ್ಯಾಯಾಧೀಶರು ಅಂದರೆ ಕೋರ್ಟ್ನಲ್ಲಿ ಇರ್ತಕ್ಕಂಥ ಸಂಗತಿಗಳನ್ನು ಕೂಡ ಎಷ್ಟು ಸರಳವಾಗಿ ಉಲ್ಲೇಖ ಮಾಡಿದಂದರೆ ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲೇ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಎದುರು ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಕೂಡಲ ಸಂಗಮ ದೇವ ಅನ್ನೋದಕ್ಕಂಥ ಮುಖಾಂತರ ನಾಡಿನ ಜನತೆಗೂ ಕೂಡ ಬಹಳಷ್ಟು ವಿಷಯಗಳನ್ನು ವಚನ ಸಾಹಿತ್ಯದ ಮೂಲಕ ತಿಳಿಸಿಕೊಟ್ಟಂತಕ್ಕಂಥ ಜಗಜ್ಯೋತಿ ಬಸವೇಶ್ವರರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯೋಣ. ಬಸವೇಶ್ವರರ ಇವತ್ತು ಮುಂದಿನ ಯುಗಕ್ಕೂ ಕೂಡ ಮುಂದಿನ ಮಕ್ಕಳಿಗೂ ಕೂಡ ಇದನ್ನು ತಿಳಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀಲಿ ಅಂತ ಹಾರೈಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಸರ್, ಈಗ ಒಂದು ಪರಿಷತ್ ಚುನಾವಣೆ ಅದರಲ್ಲಿ ಏನು ಜೆಡಿಎಸ್ ಬುದ್ಧಿ ಮೈತ್ರಿ ಮುಂದುವರಿಸಿದ ಹೇಳಿಕೆಗಳು ನೋಡಿದ್ರೆ ನಮಗೆ ಬಿಟ್ಟು ನೋಡಿ, ಇದು ಪಕ್ಷದ ರಾಷ್ಟ್ರೀಯ ನಾಯಕತ್ವ ಮತ್ತು ರಾಜ್ಯ ನಾಯಕತ್ವ ಇದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ. ನಾಳೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಏನು ಲೋಕಸಭಾ ಚುನಾವಣೆ ನಡೆದಿದೆ ಅದರ ಅವಲೋಕನ ಸಭೆಯನ್ನು ನಾಳೆ ರಾಜ್ಯಾಧ್ಯಕ್ಷರು ಬೆಂಗಳೂರಿನಲ್ಲಿ ಕರೆದಿದ್ದಾರೆ. ಆ ಸಂದರ್ಭದಲ್ಲಿ ಅದನ್ನು ಈ ನಿರ್ಣಯವನ್ನು ಅಂದರೆ ಮೈತ್ರಿ ಮುಂದುವರಿಬೇಕು ಏನಂತಕ್ಕಂಥ ನಿರ್ಣಯವನ್ನು ರಾಜ್ಯದ ನಾಯಕತ್ವ ಮತ್ತು ರಾಷ್ಟ್ರೀಯ ನಾಯಕತ್ವ ಅದರ ಬಗ್ಗೆ ತೀರ್ಮಾನ ಸ್ಪಷ್ಟವಾಗಿ ಹೇಳುವಂಥದ್ದಿಲ್ಲ. ಯಾಕಂದ್ರೆ ನಾಳೆ ನಮ್ಮದು ಸಭೆ ಇದೆ, ರಾಜ್ಯಾಧ್ಯಕ್ಷರ ಸಭೆ ಅಂತ ಇರ್ಬೇಕಾರೆ. ಆ ಸಭೆಯ ನಂತರ ನಮ್ಮ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ವರದಿಯನ್ನು ಕೂಡ ನಾವು ಅಲ್ಲಿ ಕೇಳುವಂಥದ್ದು ಆಗ್ತಾ ಇದೆ. ತದನಂತರ ಅದು ಮುಂದುವರೆದ ಭಾಗವಾಗಿ ರಾಜ್ಯಾಧ್ಯಕ್ಷರು ಅದು ಆಧಾರ ತೀರ್ಮಾನವನ್ನು ಅವ್ರು ತೆಗೆದುಕೊಳ್ತಾರೆ. ಲೋಕಸಭಾ ಚುನಾವಣೆಯಲ್ಲಿ ಅವರು ಮೈತ್ರಿ ಇಲ್ಲ, ನಿಮಗೆ ತೊಂದರೆ ಆಯ್ತಾ? ನೋಡಿ, ಆ ಥರ ಏನಿಲ್ಲ. ಇವತ್ತು ಮೈತ್ರಿ ಅಂತ ಒಂದ್ಸಲ ಮಾಡ್ಕೊಂಡ ಮೇಲೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆ ಎದುರಿಸಿದ್ದೇವೆ. ಲೋಕಸಭಾ ಚುನಾವಣೆ 28 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಮೈತ್ರಿ ನೇತೃತ್ವದಲ್ಲಿ ಚುನಾವಣೆ ಆಗಿದೆ. ಚುನಾವಣೆಯಲ್ಲಿ ಯಾವುದೇ ರೀತಿಯಾದ ನೆಗೆಟಿವ್ ಅನ್ನುವಂಥದ್ದು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಕೆಲಸವನ್ನು ಮಾಡುವಂಥದ್ದು ಆಗಿದೆ.